ಮಾಜಿ ಸಿ ಎಂ ಅವರು ಇನ್ನು ಒಂದು ವಾರಗಳ ಕಾಲ ರಾಜಕಾರಣದ ಬಗ್ಗೆ ಮಾತನಾಡಲ್ವಂತೆ ಯಾಕಂದರೆ ಚಂದ್ರಯಾನ ಅದರ ಎಫೆಕ್ಟ್ ಹಂಗಿದೆ ಎಲ್ಲ ಎಲ್ಲ ಕೂಡ ಈಗ ಚಂದ್ರಯಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಚಂದ್ರಯಾನ 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 ಮುಗಿದೋಗಲಿ ಆ ಫೀವರು ಆ ಜೋಶು ಇನ್ನೂ ಒಂದು ವಾರ ಇರುತ್ತೆ ಆ ಜೋಶಲ್ಲಿ ನೀಗೇನು ಮಾತಾಡೋಕ್ಕಾಗಲ್ಲ ರಾಜಕಾರಣ ಅಂತ ಮಾಜಿ ಸಿ ಎಂ ಚಂದ್ರಯಾನದ ಒಂದು ಎಫೆಕ್ಟ್ನಿಂದಾಗಿ ಒಂದು ವಾರಗಳ ಕಾಲ ಮಾತನಾಡಲ್ವಂತೆ ಸೊ ಪ್ರಧಾನಿ ನರೇಂದ್ರ ಮೋದಿಯವರು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಈಗ ಎಲ್ಲರೂ ಕೂಡ ಚಂದ್ರಯಾನ ಗುಂನಲ್ಲಿದ್ದಾರೆ ಈ ಇನ್ನೊಂದು ವಾರ ನಾನು ರಾಜಕಾರಣದ ಬಗ್ಗೆ ಮಾತನಾಡಲ್ಲ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿ ಹೇಳಿದರು ಇದ್ರ ಜೊತೆಗೆ ಕಾವೇರಿ ವಿಚಾರವಾಗಿ ಮಾತನಾಡಿದರು ನಾನು ನಿಲ್ವಾನ ಈಗಾಗಲೇ ಸರ್ವಪಕ್ಷ ಸಭೆಯಲ್ಲಿಯೇ ಹೇಳಿದ್ದೀನಿ ಕಾವೇರಿ ಮ್ಯಾನೇಜ್ಮೆಂಟ್ ನೀರು ಬಿಡಿ ಎಂದಾ ಕ್ಷಣ ಸರಿಬೇಕಾಗಿತ್ತು ಚರ್ಚೆ ಮಾಡಬೇಕಾಗಿತ್ತು ಈ ಕುರಿತು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಾಗ ತೀರ್ಪು ಬರೆಯವರೆಗೂ ಕಾಯಿದೆ ನೀರು ಪೂರೈಕೆ ಮಾಡಿದೆ ಈ ಕುರಿತು ರೈತರು ಪ್ರತಿಭಟನೆ ಮಾಡಲು ಹೋದರೆ ರೈತರ ಮೇಲೆ ಕೇಸ್ ಹಾಕಿ ಅಂತ ಹೇಳಿದ್ದಾರೆ ಈ ರೀತಿಯ ವರ್ತನೆ ಸರಿಯಲ್ಲ ಅಂತ ನಾನು ನೇರವಾಗಿಯೇ ಹೇಳಿದ್ದೇನೆ ಬರ ಘೋಷಣೆಗೆ ಮಾನದಂಡ ಪರಿಷ್ಕರಣೆಯನ್ನು ಈ ಕೂಡಲೇ ಕೈ ಬಿಡಬೇಕು ಈ ಮಾನದಂಡವು ಮೊದಲಿಂದಲೂ ಕೂಡ ಇರುವುದರಿಂದ ಇದನ್ನೇ ಪಾಲಿಸಬೇಕು ಅಂತ ಹೇಳಿದರು ಮಾಜಿ ಸಿ ಎಮ್ ಒಂದು ವೇಳೆ ಬರಘೋಷಣೆ ಮಾನದಂಡದಲ್ಲಿ ಬದಲಾವಣೆ ಮಾಡಿದರೆ ಹೋರಾಟ ಮಾಡೋದು ಖಚಿತ ಆದರೆ ರೈತರೊಂದಿಗೆ ನಿಲ್ಲೋದು ಸರ್ಕಾರದ ಜವಾಬ್ದಾರಿ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿ ಹೇಳಿದರು ಇದೇ ವೇಳೆ ಗ್ಯಾರಂಟಿಗಳಿಗೆ ಕೂಡ ಟಾಂಗ್ ಕೊಟ್ಟರು ಬಹಳ ಜನ ಇವರ ತಪ್ಪುಗಳನ್ನು ಬಗ್ಗೆ ಕಠಿಣವಾಗಿ ಮಾತನಾಡಬೇಡಿ ಅಂತ ಇದ್ದಾರೆ ಮಾತನಾಡದೇ ಹೋದರೆ ಇವರ ತಪ್ಪುಗಳನ್ನು ಹೇಳೋದಾರು ತಪ್ಪುಗಳ ಬಗ್ಗೆ ಮಾತನಾಡೋದ್ಯಾರು ಈಗಲೇ ಈ ಸರ್ಕಾರಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜೊತೆಗೆ ಆಪರೇಷನ್ ಅಸ್ತದ ಬಗ್ಗೆ ಮಾತನಾಡಿದ್ರು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆಗ ಎಸ್ ಎಂ ಕೃಷ್ಣ ಸಿ ಎಂ ಆಗಿದ್ದರು ಕಾಂಗ್ರೆಸ್ಗೆ ಬಹುಮತ ಬಂದಿತ್ತು ಆಗ ನಮ್ಮಿಂದ ಅಂದರೆ ಜೆ ಡಿ ಎಸ್ನಿಂದ ಒಂದು ಐದು ಜನರನ್ನು ಬಿ ಜೆ ಪಿಯಿಂದ ಎಂ ಎಂಟತ್ತು ಜನರನ್ನು ಕರ್ಕೊಂಡು ಹೋಗಿದ್ದರು ಎಸ್ ಎಮ್ ಕೃಷ್ಣ ನಂತರ ಅವರ ಸ್ಥಿತಿ ಎಲ್ಲಿಗೆ ಹೇಳಿ ಸರ್ಕಾರ ಏನಾಯ್ತು ಹೇಳಿ ಅಂತ ಪ್ರಶ್ನೆ ಮಾಡಿದ್ರು ಅದಾದಮೇಲೆ ಮತ್ತೆ ಆಪರೇಷನ್ ಕಮಲ ಮಾಡಿದ್ರು ಬಿ ಜೆ ಪಿಯವರು ಮತ್ತೆ ಬಿ ಜೆ ಪಿಗೆ ನಲ್ಲೋ ಸೀಟ್ ಬಂತು ಹದಿಮೂರರಲ್ಲಿ ಅಲ್ಲಿಗೆ ಅವ್ರ ಕತೆ ಮುಗೀತು ಇನ್ನು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯವರು ಕೂಡ ಆಪರೇಷನ್ ಆಟ ಆಡಿದರು ಅದ ಅದರ ಫಲವಾಗಿಯೇ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಎಪ್ಪತ್ತೆಂಟಕ್ಕೆ ಇಳಿದು ಬಂತು ಇತ್ತೀಚೆಗೆ ನಿಷ್ಠೆ ಅನ್ನೋದು ಯಾವುದೇ ಪಕ್ಷದಲ್ಲಿ ಉಳಿದಿಲ್ಲ ಕೇವಲ ತಕ್ಷಣ ಸಿಗಬೇಕು ಅಧಿಕಾರಕ್ಕೆ ಮರಳುತ್ತಾರೆ ಅನ್ನೋದಷ್ಟೇ ಆಗ್ತಾಯಿದೆ ಸೊ ಒಂದು ರೀತಿ ಬೇಜಾರನ್ನು ವ್ಯಕ್ತಪಡಿಸಿದ್ರು ಲಾಸ್ಟ್ ಹೇಳಿದ ಮಾತ್ರ ಕರೆಕ್ಟು ನಿಷ್ಠೆ ಅನ್ನೋದಿಲ್ಲ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಅಂತಲ್ಲ ಎಲ್ಲ ಯಾವುದೇ ಒಂದು ವೃತ್ತಿಯಲ್ಲಿ ಸದ್ಯಕ್ಕೆ ನಿಷ್ಠೆ ಅನ್ನೋದಿಲ್ಲ ಅಷ್ಟೇ ಕಷ್ಟಪಟ್ಟು ಏನಾದರೂ ಮಾಡಿದ್ರು ಕೂಡ ಅದಕ್ಕೂ ಕೂಡ ಕೊಂಕತೆಗೆ ಅಂತ ಜನ ತುಂಬ ಜನ ಇರ್ತಾರೆ ಹಾಗಾಗಿ ನಿಷ್ಠೆ ಅನ್ನೋದು ಈಗ ಒಂದು ರೀತಿ ಮರುವಾಗ್ತಾ ಇದೆ ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ಎಸ್ ಇನ್ನು ಮುನ್ಸಿಗೋಗ